ಇವತ್ತು ಫಾಜಿಲ್ ಅವರ ತಂದೆ ಮಾತಾಡುವಾಗ ಅವರ ಕಣ್ಣಲ್ಲಿ ನೀರು ಬಂತು. ಈ ನೀರು ಖಂಡಿತವಾಗಿ ಈ ನೀರು ಖಂಡಿತವಾಗಿ ಆಡಳಿತ ಮಾಡುವಂತ ಚೀಫ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್ ಅನ್ಯಾಯ ಮಾಡಿದವರಿಗೆ ಖಂಡಿತವಾಗಿ ಇದು ಶಾಪ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇದು ಖಂಡಿತವಾಗಿ ಶಾಪ. ಯಾಕೆಂದರೆ ದೇಶವನ್ನು ರಕ್ಷಣೆ ಮಾಡುವಂತ ಆರ್ಮಿಗಳು, ನಮ್ಮ ದೇಶವನ್ನು ರಕ್ಷಣೆ ಮಾಡುವಂತ ಆರ್ಮಿಗಳು, ದೇಶದ ಒಳಗೆ ಪ್ರಜೆಯನ್ನು ರಕ್ಷಿಸುವಂತ ಪೊಲೀಸರು, ಇವರು ಇಬ್ಬರು ಕೂಡ ನ್ಯಾಯಬದ್ಧವಾಗಿದ್ರೆ ಯಾವತ್ತು ಕೂಡ ನಮ್ಮ ದೇಶದ ಒಬ್ಬರೇ ಒಬ್ಬರು ಕೂಡ ಅಪರಾಧಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಹೇಳಿದ್ರೆ ಈ ನಾಡಿನಲ್ಲಿ, ಈ ದೇಶದಲ್ಲಿ ಪೊಲೀಸ್ ಇಲಾಖೆಯವರು ಮಾಡುವಂತ ಕೆಲಸ ಅದು ಖಂಡಿತವಾಗಿ ಅವರು ಗೌರವ ಇದೆ. ಚಳಿ ಆಗಲಿ ಮಳೆ ಆಗಲಿ ಹಬ್ಬ ಆಗಲಿ ಯಾವ್ದಿದ್ರು ಕೂಡ ಮಾರ್ಗ ಬದಿಯಲ್ಲಿ ನಿಂತು ನಮ್ಮನ್ನು ರಕ್ಷಣೆ ಮಾಡುವಂತ ಪೊಲೀಸ್ ಇಲಾಖೆಯವರು, ಈ ಪೊಲೀಸ್ ಕೆಲವರು ಈ ಕೃತ್ಯವನ್ನು, ಈ ನ್ಯಾಯವನ್ನು ಒದಿಸಲಿ, ಅನ್ಯಾಯವನ್ನು ಮಾಡುವಂತ ಪೊಲೀಸ್ ಕೆಲವ ನೀಚಿ ಜನರಿಂದ ಇವರು ಈ ಪಾಠವನ್ನು ಕಲಿತಾರಲ್ಲ, ಇವರಿಗೆ ಖಂಡಿತವಾಗಿ ಶಾಪ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ಪರಿಹಾರವನ್ನು ಕೊಟ್ಟಿದ್ದರು ಪ್ರವೀಣ್ ಅವರಿಗೆ ಖಂಡಿತವಾಗಿ ನಮ್ಮದು ವಿರೋಧ ಇಲ್ಲ. ಯಾಕೆಂದ್ರೆ ಈ ಪರಿಹಾರ ಕೂಡ ಮಸೂದ್ ಅವರಿಗೆ ಸಿಗ್ಬೇಕು ಮತ್ತು ಫಾಜಿಲ್ ಅವರು ಕೂಡ ಸಿಗ್ಬೇಕಿತ್ತು. ಈ ಹಣ ಬರೇ BJP ಹಣ ಬಂದದ ಹಣ ಅಲ್ಲ, ಈ ದೇಶದ ಈ ರಾಜ್ಯದ ಜನತೆ ಕಟ್ಟಿದಂತ ತೆರಿಗೆ ಹಣದಿಂದ ಕೊಟ್ಟಂತ ಈ ಪರಿಹಾರ. ಅದರಲ್ಲಿ ಮುಸಲ್ಮಾನರ ಹಣ ಇದೆ, ಕ್ರಿಶ್ಚನ್ ಅವ್ರದ ಹಣ ಇದೆ, ದಲಿತ ದೀನ ದಲಿತ ಎಲ್ಲರ ಕೂಡ ಪ್ರತಿಯೊಬ್ಬ ನಾಗರಿಕರ ಹಣ ಅದರಲ್ಲಿದೆ. ಆದರೆ ನೀವು ನೆನೆಸಿದ್ರಿ ಬರೇ BJP ಹಣ ಮತ್ತು ಸಂಘ ಪರಿವಾರದ ಹಣ, ಬಜರಂಗ ದಳದ ಹಣ ಅಂತ ಹೇಳಿ ನೀವು ಅವರು ಫ್ರೆಂಡ್ ಒಬ್ಬರಿಗೆ ಮಾತ್ರ ಕೊಟ್ಟಿದ್ರ. ಅದರಲ್ಲಿ ಮುಸಲ್ಮಾನರ ಒಂದೇ ಒಂದು ರೂಪಾಯಿ ಇರ್ಬೋದು. ಈ ಪ್ರವೀಣ್ ಕೊಟ್ಟ 25 ಲಕ್ಷದಲ್ಲಿ ಮುಸಲ್ಮಾನರ ಟ್ಯಾಕ್ಸ್ ಕಟ್ಟರೆ 1 ರೂಪಾಯಿ ಕೂಡ ಅದರಲ್ಲಿ ಇದೆ. ನೆನಪಿಟ್ಟುಕೊಳ್ಳಿ ಸಂಘ ಪರಿವಾರದವರೇ, ಮುಸಲ್ಮಾನರ ದೇಶವನ್ನು ತಟ್ಟಾ ಇದ್ರಿ, ಹಿಂದೂ ಮುಸ್ಲಿಂ ಅಂತ ಹೇಳಿಕೊಂಡು ಎಲೆಕ್ಷನ್ ಬರುವಾಗ ಬರೇ ತಮ್ಮ ರಾಜಕೀಯವನ್ನು ಬದಿಗಿಟ್ಟುಕೊಂಡು ಆ ಮಾಡುವ ಅನ್ಯಾಯವನ್ನು ತಾವು ಮಾಡ್ತಾ ಇದ್ರು. ಎಚ್ಚರಿಕೆ ಕೊಡ್ತಾ ಇದ್ದಾನೆ, ಈ ಜನ ಸೇರಿದಂತ ಜನರ ಮುಂದೆ ಸಾಕ್ಷಿಟ್ಟರು ನಾ ಹೇಳ್ತಾ ಇದ್ದಾನೆ, ನ್ಯಾಯ ಕೊಡಿ, ಈ ಇಬ್ಬರಿಗೆ ಕೂಡ ಪರಿಹಾರ ಕೊಡಬೇಕು, ಈ ಇಬ್ಬರಿಗೆ ಕೂಡ ನ್ಯಾಯಬದ್ಧವಾದ ತನಿಖೆ ಕೊಡಬೇಕು, ಇಲ್ಲದಿದ್ದರೆ ಈ ಜನರ ಸಮ್ಮುಖವಾಗಿ ಸಾಕ್ಷಿಟ್ಟು ಹೇಳ್ತಾ ಇದ್ದೇನೆ, ಮುಂದಿನ ದಿವಸದಲ್ಲಿ ಮುಸ್ಲಿಂ ಸಂಘಟನೆ ಒಕ್ಕೂಟದಿಂದ ಬೆಂಗಳೂರು ವಿಧಾನಸೌಧ ಚುನಾವಣೆ ಮಾಡ್ತಾರೆ, ಖಂಡಿತವಾಗಿ ಮಾಡ್ತಾರೆ. ಆದಷ್ಟು ಬೇಗ ನ್ಯಾಯ ಕೊಡಿ ನಮಗೆ, ನಾವು ನ್ಯಾಯ ಕೇಳ್ತಾ ಇದ್ದೇವೆ, ದೇಶದ ಪ್ರಜವಾಗಿ ನ್ಯಾಯ ಕೇಳ್ತಾ ಇದ್ದೇವೆ. ತಮಗೆ ಎಲೆಕ್ಷನ್ ಬರುವಾಗ ಹೇಳಿದ್ರು ಮೊಹಮ್ಮದ್ ಗುಂಜಿ ಅವರು, ಎಲೆಕ್ಷನ್ ಬರುವಾಗ ಮಾತ್ರ ಕೊಳೆ ಆಗ್ತಾ ಇದೆ. ಹೋದ ಟರ್ಮಲ್ಲಿ ಅದೇ ರೀತಿ ಹತ್ತಿರ ಎಲೆಕ್ಷನ್ ಬರುವಾಗ ದೀಪಕ್ ಮತ್ತು ಬಶೀರ್ ಅವರು ಕೊಲೆ ಇತ್ತು. ಅದನ್ನ ನಮ್ಮ ಶರತ್ ಮಡಿವಾಳ ಮತ್ತು ಅಶ್ರಫ್ ಅವರು ಮಾಡ್ರಾಯಿತು. ಅದೇ ರೀತಿ ಈಗ ಎಲೆಕ್ಷನ್ ಹತ್ತಿರುವಾಗ ಪ್ರವೀಣ್ ಮತ್ತು ಫಾಜಿಲ್ ಮಸೂದ್ ಅನ್ನು ಹತ್ಯೆ ಮಾಡಿ ತಾವು ರಾಜ್ಯಕ್ಕೆ ಮಾಡ್ತಾರೆ. ನಾವು ಹೇಳ್ತಾ ಇಲ್ಲ, ತಮ್ಮ RSS ಅಲ್ಲಿ ಇದ್ದಂತ ಮಹಾರಾಷ್ಟ್ರದಲ್ಲಿ ಸಿಂಧೆ ಒಬ್ಬರು ಕೋರ್ಟಿಗೆ ಅಫಿಡವಿಟ್ ಹಾಕಿದ್ದಾನೆ, ಈ BJP ಅವರು ಮಾಡುದು RSS ನಮ್ಮ ಟ್ರೈನ್ ಕೊಡುದು ಎಲೆಕ್ಷನ್ ಗೆಲ್ಲಿಕ್ಕೆ ಜನರ ಬಾಂಬ್ ಇಟ್ಟು ಕೊಲ್ಲುದಂತ ನಾವೆಲ್ಲಿಲ್ಲ, ತಮ್ಮ ಶಾಖೆಯಲ್ಲಿದ್ದ ಒಬ್ಬ ಸಿಂಧೆ ಅಂತ ಹೇಳ್ತೇನೆ. ಅದನ್ನು ತನಿಖೆ ಮಾಡಿ. ಆದ್ರಿಂದ ತಾವೆಲ್ಲ ಬಂದಿದ್ರಿ, ಜಾಸ್ತಿ ಏನು ಮಾತಾಡಿ ಹೋಗುದಿಲ್ಲ, ಯಾಕೆಂದ್ರೆ ಎಲ್ಲರೂ ಕೂಡ ಮಾತಾಡಿದ್ರೆ, ಯಾಕೆ ಅಶ್ರಫ್ ಕೂಡ ಒಳ್ಳೆ ರೀತಿಯಲ್ಲಿ ಏನು ರಾಜಕೀಯ ಮತ್ತು ಸಂವಿಧಾನದ ರೀತಿಯಲ್ಲಿ ತಮ್ಮ ಮುಂದೆ ಮಾತಿಟ್ಟಿದ್ದಾನೆ. ಆದ್ರಿಂದ ದಯಮಾಡಿ ಎಲ್ಲರೂ ಕೂಡ ನಮ್ಮ ಮುಂದಿನ ಹೋರಾಟಕ್ಕೆ ನ್ಯಾಯಬದ್ಧವಾಗಿ ಎಲ್ಲಿ ತನಕ ನ್ಯಾಯ ಸಿಗ್ತು ಅಲ್ಲಿ ತನಕ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜಯ ಹಿಂದ್ ಜಗನ್ ಅಲ್ಹಮ್ದುಲಿಲ್ಲಾಹ್.